ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಾಬೂಲ್ ಕಡಲೆ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಸಹ ನೆಂಚ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಎಲ್ಲದಕ್ಕೂ ತುಂಬಾ ಈಸಿಯಾಗಿ ಹೊಂದುವಂತಹ ರೆಸಿಪಿ. ಸೊ ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ. ಒಂದು ಬಾಂಡ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಆ ನಂತರದಲ್ಲಿ 5-6 ಎಸಳಷ್ಟು ಬೆಳ್ಳುಳ್ಳಿ ಹಾಕೋಬೇಕು. ಆಮೇಲೆ 1 ಇಂಚ್ಗಿಂತ ಸ್ವಲ್ಪ ಕಮ್ಮಿ ಶುಂಠಿನ ಹಾಕೋಬೇಕು. ಅವೆರಡೂ ಸ್ವಲ್ಪ ಫ್ರೈ ಮಾಡಿದ ನಂತರ ಈರುಳ್ಳಿನ ಹಾಕೋಬೇಕು. ಈರುಳ್ಳಿನ ನಾವು ಇಲ್ಲಿ 2-3 ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಈರುಳ್ಳಿನೇ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ಯಾಕಂದರೆ ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ. ಸೊ ಹಾಕಿ ಅದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಈರುಳ್ಳಿ ಗೋಲ್ಡನ್ ಕಲರ್ ಆಗೋವರೆಗೂ, ತುಂಬ ಗೋಲ್ಡನ್ ಆಗೋದು ಬೇಕಿಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಸಹ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಈಗ ನಾವಿದಕ್ಕೆ ಟೊಮೆಟೋನ ಆ್ಯಡ್ ಮಾಡೋಣ. ಸೊ ಟೊಮೆಟೊ ನಾನಿಲ್ಲಿ 1-2 ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ, ಬಟ್ ಟೊಮೆಟೊನ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೇಗಿದ್ರು ಅದನ್ನು ಈಗ ನಾವು ಪ್ಯೂರಿ ಮಾಡೋದ್ರಿಂದ ಇಷ್ಟು ದಪ್ಪ ದಪ್ಪದಾಗೆ ನಾನಿಲ್ಲಿ ಹೆಚ್ಕೊಂಡಿದ್ದೀನಿ. ಸೊ ಟೊಮೆಟೊ ನೀರು ಬಿಡಲಿಲ್ಲ ಅಂದಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡಬೇಕು. ಟೊಮೆಟೊ ಈಗ ಚೆನ್ನಾಗಿ ಬೆಂದಿದೆ. ಈಗ ಫ್ಲೇಮ್ನ ಆಫ್ ಮಾಡಿ ಇದನ್ನು ಚೆನ್ನಾಗಿ ಕೂಲಾಗಕ್ಕೆ ಬಿಡಬೇಕು. ಕೂಲಾದಮೇಲೆ ಇದನ್ನು ರುಬ್ಬಿ ಇಟ್ಕೋಬೇಕು. ಅದೇ ಬಾಣಲಿಗೆ ನಾನು 1 ಸ್ಪೂನ್ಗಿಂತ ಕಮ್ಮಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮೊದಲೇ ಎಣ್ಣೆ ಹಾಕಿದ್ದ ಕಾರಣದಿಂದ. ಈಗ ಒಂಚೂರೇ ಎಣ್ಣೆ ಹಾಕ್ಕೊಂಡು ಏನು ರುಬ್ಬಿಟ್ಕೊಂಡಂತಹ ಮಿಶ್ರಣ ಇತ್ತಲ್ಲ ಅದನ್ನೆಲ್ಲಾನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕಿ ಅದನ್ನು ಚೆನ್ನಾಗಿ ಈಗ ಬೇಯಿಸಬೇಕು. ಸೊ ಇದೇ ಈಗ ಮೇನ್ ಪ್ರೊಸೆಸ್ಸು. ಇಲ್ಲಿ ಜಾಸ್ತಿ ನಾನು ನೀರನ್ನು ಹಾಕ್ತಿಲ್ಲ, ಕಾರಣ ಇಷ್ಟೇ, ಕಾಳನ್ನು ಬೇಯಿಸ್ಕೋಬೇಕಾದ್ರೆ ನಾವು ಚೆನ್ನಾಗಿ ನೀರನ್ನು ಹಾಕಿ ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಸೊ ಮಸಾಲೆಯಲ್ಲಿ ನಾನು ಮೇನಾಗಿ ಹಾಕ್ತಾ ಇರೋದು ಸ್ವಲ್ಪ ಅರಶಿನ ಪುಡಿ, ಧನಿಯಾ ಮತ್ತು ಜೀರಿಗೆ ಪುಡಿ, ಅದಲ್ಲದೇ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸೊ ಗರಂ ಮಸಾಲ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕಮ್ಮಿನೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪನೇ ಹಾಕ್ತಾ ಇರೋದು, ಎಲ್ಲಾನು ಅರ್ಧ ಅಥವಾ 1 ಸ್ಪೂನ್ ಅಷ್ಟು ಅಳತೆಯಲ್ಲಿ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಮಗು ಇರೋದ್ರಿಂದ ಅವನು ಖಾರ ತಿನ್ನೋದಿಲ್ಲ, ಹಾಗಾಗಿ ನಾನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇಷ್ಟೇ ಖಾರನ ಯೂಸ್ ಮಾಡ್ತಾರಂಥದ್ದು. ಅವನಿಗೆ ತೆಗೆದಿಟ್ಕೊಂಡು ಆಮೇಲಿಂದ ನಾನು ಇದಕ್ಕೆ ಇದು ಇನ್ನು ಕುದಿ ಬರ್ತಾ ಇದ್ದ ಹಾಗೆಯೇ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಸಹ ಇದಕ್ಕೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕಾಳು ಯಾವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಲ್ಲ, ಸೊ ದಟ್ ಅದರಲ್ಲಿರೋ ನೀರಿನಂಶನೂ ಇದಕ್ಕೆ ಸೇರುತ್ತೆ. ಆವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆ ಕುದಿಬೇಕಾದರೆ ಕಾಳುಗಳು ಏನು ನಾವು ಬೇಯಿಸಿಟ್ಕೊಂಡಿರುವಂತಹ ಕಾಳದು, ಹಾಗಾಗಿ ಆ ಕಾಳು ಜೊತೆಗೆ ಈ ಮಸಾಲೆ ಎಲ್ಲನೂ ಸೇರಿಕೊಳ್ಳುತ್ತೆ. ನೀವೇನು ಕಾಳನ್ನು ಬೇಯಿಸ್ಬೇಕಾದ್ರೂ ಸಹ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಈಗ ಉಪ್ಪು ಹಾಕ್ಬೇಕಾದ್ರೆ ನೋಡಿಕೊಂಡು ಉಪ್ಪು ಹಾಕಬೇಕು. ಸೊ ದಟ್ ಉಪ್ಪು ಜಾಸ್ತಿ ಆಗದ ಹಾಗೆ ಮೊದಲು ಕಮ್ಮಿ ಹಾಕ್ಕೊಳ್ಳಿ. ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ಬೇಯಿಸಿರ್ತೀನಿ. ಆ ಬೇಯಿಸ್ಬೇಕಾದ್ರೂ ಸಹ ನಾನು ಕಾಳಿಗೆ ಉಪ್ಪನ್ನ ಹಾಕಿ. ಸೊ ರುಚಿಕರವಾದಂತಹ ಕಾಬೂಲ್ ಕಡಲೆ ಮಸಾಲ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಇದನ್ನು ದೋಸೆ ಜೊತೆಗೆ ಮಾಡಿಕೊಂಡು ತಿಂತಾರಂಥದ್ದು. ಸೊ ನೀವು ಬೇರೆ ಚಪಾತಿಗೆ, ಇಡ್ಲಿಗೆ ಎಲ್ಲದಕ್ಕೂ ಮಾಡ್ಬೋದು. ನಾನು ಸಹ ಈ ರೆಸಿಪಿನ ತುಂಬ ಡಿಫ್ರೆಂಟ್ ವೇಗಳಲ್ಲಿ ಮಾಡ್ತೀನಿ. ಡಿಫ್ರೆಂಟ್ ವೇ ಅಂದರೆ ಮಸಾಲೆನ ಚೇಂಜ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಬೇರೆ ರೆಸಿಪಿನೂ ಇನ್ನು ಮುಂದೆ ಶೇರ್ ಮಾಡ್ತೀನಿ.